ಕೆಸುವಿನ ಸೊಪ್ಪಿನ ಈ ರೆಸಿಪಿ ತುಂಬಾ ಜನರಿಗೆ ತುಂಬಾನೇ ಇಷ್ಟ ಆಗುತ್ತೆ ಹಾಗೇನೇ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಆ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇವತ್ತು ಹೇಳ್ತಾ ಇರುವಂತಹ ರೆಸಿಪಿ ಕೆಸುವಿನ ಎಲೆಯ ಪತ್ರೊಡೆ ಅಥವಾ ಕೆಸುವಿನ ಸೊಪ್ಪಿನ ಪಲ್ಯ ತುಂಬಾ ಸುಲಭದಲ್ಲಿ ಮಾಡಬಹುದು ಆಕ್ಚುಲಿ ತುಂಬಾ ರುಚಿ ಕೂಡ ಆಗಿರುತ್ತೆ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ತುಂಬಾ ಜನ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಹೇಗೆ ಮಾಡೋದು ಸಿಂಪಲ್ ಆಗಿ ಅನ್ನೋದನ್ನ ಇವಾಗ ಹೇಳ್ತಾ ಹೋಗ್ತೀನಿ ಇದಕ್ಕೆ ನಾನು ಈ ತರ ದೊಡ್ಡದಾಗಿರುವಂತ 15 ಕೆಸುವಿನ ಎಲೆಗಳನ್ನು ತಗೊಂಡಿದ್ದೀನಿ ನೀಟಾಗಿ ಒರೆಸಿ ಇಟ್ಕೊಳ್ಬೇಕು ಇದನ್ನ ಇವಾಗ ಕಟ್ ಮಾಡ್ಕೊಳ್ಬೇಕು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಬೇಕಾಗುತ್ತೆ ತುಂಬಾ ಬಾಡಿ ಹೋಗಿರೋ ಎಲೆಗಳು ಹಾಗೇನೇ ತುಂಬಾ ಒಂದತರ ಹಣ್ಣಾಗಿರೋ ಎಲೆಗಳನ್ನೆಲ್ಲ ತಗೊಳ್ಳಬಾರದು ಫ್ರೆಶ್ ಆಗಿರೋದ್ರನ್ನ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಬೇಕು ಇವಾಗ ಇದು ಫುಲ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಾಗಿದೆ ಇದಕ್ಕೆ ನಾನು ದೋಸೆ ಅಕ್ಕಿನ ಆಲ್ರೆಡಿ 2.5 ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೀನಿ ಈ ಚಿಕ್ಕ ಲೋಟದಲ್ಲಿ 5 ಲೋಟ ಆಗುವಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ತೊಳೆದು ನೆನೆಸಿರೋದು ಇವಾಗ ನಾನು ಅಕ್ಕಿನ ರುಬ್ಬೋದಕ್ಕೆ ಗ್ರೈಂಡರ್ ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಕೂಡ ರುಬ್ಬಿಕೊಳ್ಳಬಹುದು ಇದಕ್ಕೆ ಇವಾಗ 20 ಒಣ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಜಾಸ್ತಿ ಖಾರ ಇಷ್ಟಪಡೋರು ಜಾಸ್ತಿ ಮೆಣಸನ್ನ ಕೂಡ ಹಾಕೊಳ್ಳಬಹುದು ಇದಕ್ಕೆ ಇವಾಗ 2 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದೀನಿ ನಾರ್ಮಲಿ ಇದಕ್ಕೆ ಹುಣಸೆ ಹಣ್ಣು ಜಾಸ್ತಿನೇ ಹಾಕೊಳ್ಳಬೇಕಾಗುತ್ತೆ 3.5 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹುರಿದಿಟ್ಕೊಂಡಿರೋದು ಹಾಕೊಳ್ತಾ ಇದೀನಿ ಹಾಗೇನೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇದನ್ನ ಕೂಡ ಹುರಿದಿಟ್ಕೊಂಡಿದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ ಒಂದು ಅಂದಾಜು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದೀನಿ ಹಾಗೇನೇ 1 ಕಪ್ ಆಗುವಷ್ಟು ಬೆಲ್ಲ ಇದಕ್ಕೆ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ ಇದನ್ನ ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪವಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ಇದಿವಾಗ ಕರೆಕ್ಟ್ ಆಗಿದೆ ಇದನ್ನ ತೆಕ್ಕೊಂಡು ಬಿಡ್ತೀನಿ ಇದನ್ನ ಇವಾಗ ನಾವು ರುಬ್ಬಿ ಇಟ್ಕೊಂಡಿರೋ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಬೇಕು ಮಸಾಲೆ ತುಂಬಾ ನೀರಾಗಿನೂ ಅಲ್ಲ ತುಂಬಾ ಗಟ್ಟಿಯಾಗಿನೂ ಅಲ್ಲ ನಾನು ಆಗಾಗ್ಲೇ ತೋರಿಸ್ದಂಗೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇದ್ರೆ ಸಾಕಾಗುತ್ತೆ ಇವಾಗ ಇದಿಷ್ಟು ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದು ಫುಲ್ ಕಲಸಿ ಆಗಿದೆ ಇವಾಗ ಇದನ್ನ ಬೇಯಿಸ್ಕೊಳ್ಳಬೇಕು ಇದನ್ನ ನಾನು ಒಂದು ತಟ್ಟೆಗೆ ಹಾಕಿ ಬೇಯಿಸ್ಕೊಳ್ತಾ ಇದೀನಿ ಈ ತರ ನೀವು ಮುದ್ದೆ ಮುದ್ದೆ ಮಾಡಿ ಇಡಬಹುದು ಅಥವಾ ಬೇಕಂದ್ರೆ ಫುಲ್ ಹರಡಿ ಕೂಡ ಇಡಬಹುದು ನೀವು ಇಡ್ಲಿ ತರದಲ್ಲಿ ಬೇಕಂದ್ರೂ ಕೂಡ ಬೇಯಿಸ್ಕೊಳ್ಳಬಹುದು ಇದನ್ನ ಇಡ್ಲಿ ಸ್ಟ್ಯಾಂಡ್ ಇಟ್ಟು ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಇಡ್ಲಿ ಅಟ್ಟದಲ್ಲಿ ಬೇಯಿಸ್ಕೊಳ್ತಾ ಇರೋದು ನೀರು ಹಾಕೊಂಡಿದ್ದೀನಿ ಫಸ್ಟ್ ತಳದಲ್ಲಿ ಇಷ್ಟು ನೀರು ಹಾಕೊಂಡಿದ್ದೀನಿ ಜಾಸ್ತಿನೇ ನೀರು ಬೇಕಾಗುತ್ತೆ ನಮಗೆ ಇದೊಂದು 40 ನಿಮಿಷ 45 ನಿಮಿಷ ಬೇಯಿಸಬೇಕಾಗುತ್ತೆ ಸೋ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಬೇಕು ಇದನ್ನ ಇವಾಗ ಬೇಯೋದಕ್ಕೆ ಇಡ್ಲಿ ಅಟ್ಟದಲ್ಲಿ ಇಟ್ಕೊಳ್ತಾ ಇದೀನಿ ಇದು ನೀರು ಕರೆಕ್ಟ್ ಆಗಿ ಕುದಿಯೋ ತನಕ ದೊಡ್ಡ ಉರಿಯಲ್ಲಿ ಇಟ್ಟು ನೀರು ಒಂದ್ಸರಿ ಕುದಿ ಬಂದ ಮೇಲೆ ಸಣ್ಣ ಉರಿಯಲ್ಲಿ 40 ನಿಮಿಷದಿಂದ 50 ನಿಮಿಷ ತನಕ ಬೇಯಿಸಬೇಕಾಗುತ್ತೆ ನಾವು ಒಂದು 40 ನಿಮಿಷ ಆದಮೇಲೆ ತೆಗೆದು ನೋಡ್ಕೊಳ್ಳಬಹುದು ಕರೆಕ್ಟ್ ಆಗಿ ಬೆಂದಿದ್ಯಾ ಇಲ್ವಾ ಅಂತ ಹೇಳಿ ಇದನ್ನ 45 ನಿಮಿಷ ಬೇಯಿಸ್ಕೊಂಡು ಸರಿಯಾಗಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ನಾವು ಪುಡಿ ಮಾಡ್ಕೊಳ್ಳಬೇಕು ಇದನ್ನ ನಾನು ಕೈಯಲ್ಲಿ ಪುಡಿ ಮಾಡ್ತಾ ಇದೀನಿ ಕೆಲವೊಬ್ಬರು ಇದನ್ನ ಚಾಕುವಲ್ಲಿ ಕಟ್ ಕೂಡ ಮಾಡ್ತಾರೆ ಬಟ್ ನಮಗೆ ತುಂಬಾ ರುಚಿ ಅನ್ಸೋದು ಈ ತರ ಕೈಯಲ್ಲಿ ಚಿಕ್ಕದಾಗಿ ಪುಡಿ ಮಾಡಿದಾಗ ಸೋ ಫುಲ್ ಪೀಸ್ ಪೀಸ್ ಮಾಡ್ಕೊಳ್ತೀನಿ ಇದಿವಾಗ ಫುಲ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ನಾನು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದೀನಿ
ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಒಂದು 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ಳಬಹುದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಸಾಸಿವೆನ ಹಾಕೊಳ್ತಾ ಇದೀನಿ. ಹಾಗೇನೇ ಉದ್ದಿನ ಬೇಳೆ ಸ್ವಲ್ಪ ಕಡಲೆ ಬೇಳೆನ ಕೂಡ ಹಾಕೊಳ್ತಾ ಇದೀನಿ. ಕಡಲೆ ಬೇಳೆ ಆಪ್ಷನಲ್, ಬೇಕಾದವರು ಮಾತ್ರ ಹಾಕೊಳ್ಳಬಹುದು. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದೀನಿ. ಒಗ್ಗರಣೆ ಕರೆಕ್ಟಾಗಿ ಸಿಡಿದ ಮೇಲೆ ಇದಕ್ಕೆ 3 ಟೀ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದೀನಿ. ಸ್ವಲ್ಪ ಸಿಹಿಯಾಗಿದ್ದರೆ ತುಂಬ ಜನ ಇಷ್ಟಪಡ್ತಾರೆ ಆ ಥರ. ನಮ್ಮ ಮನೆಯಲ್ಲಿ ನಾವು ಯೂಶಲಿ ಸ್ವಲ್ಪ ಸಿಹಿ ಇಷ್ಟಪಡ್ತೀವಿ, ಹಾಗಾಗಿ ಸ್ವಲ್ಪ ಬೆಲ್ಲನ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಸಿಹಿ ಅಷ್ಟೊಂದು ಬೇಡ ಅನ್ನಿಸ್ದವರಿಗೆ ಆಲ್ರೆಡಿ ನಾವು ಮಸಾಲೆಗೆ ಹಾಕಿರುವಂತಹ ಸಿಹಿನೇ ಸಾಕಾಗುತ್ತೆ, ಎಕ್ಸ್ಟ್ರಾ ಏನು ಬೇಕು ಅಂತ ಇರೋದಿಲ್ಲ. ಬೆಲ್ಲವನ್ನು ಕರೆಕ್ಟಾಗಿ ಕರಗಿಸ್ಕೊಳ್ಬೇಕಿದ್ರಲ್ಲೇ. ಇವಾಗ ಬೆಲ್ಲ ಕರೆಕ್ಟಾಗಿ ಕರಗಿದೆ, ನಾನು ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಕೆಸುವಿನ ಸೊಪ್ಪನ್ನು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ 1/4 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಶ್ ಕಾಯಿ ತುರಿ ಇದ್ದರೆ ತುಂಬ ಒಳ್ಳೆಯದು. ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು 2 ನಿಮಿಷ ಸರಿಯಾಗಿ ಬಿಸಿ ಆಗಬೇಕಿದು. ಕಾಯಿ ತುರಿ ಎಲ್ಲ ತುಂಬ ಹಸಿ ಇರುತ್ತಲ್ಲ, ಸ್ವಲ್ಪ ಬಿಸಿ ಆಗಬೇಕು. ಇಷ್ಟಾದರೆ ತುಂಬ ರುಚಿಯಾಗಿರುವಂತಹ ಕೆಸುವಿನ ಸೊಪ್ಪಿನ ಪತ್ರೊಡೆ ಪಲ್ಯ ರೆಡಿಯಾಗತ್ತೆ. ತುಂಬ ಬಿಸಿ ಇರುವಾಗಲೇ ತಿನ್ನಬಹುದು, ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ತುಂಬ ಮಳೆ ಎಲ್ಲ ಬರ್ತಾ ಇರುವಾಗ ತುಂಬ ನಮಗೆ ಥಂಡಿ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ, ಆವಾಗ ನಮ್ಮ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಥರ ರುಚಿಯಾದ ತಿಂಡಿಯನ್ನು ಮಾಡ್ಕೊಳ್ಬಹುದು ನಾವು. ತುಂಬಾ ಹೆಲ್ದಿ ಕೂಡ ಹೌದು, ಬಾಯಿಗೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.